ಇನ್ನು ಈ ಮಧ್ಯದಲ್ಲಿ ತುಮಕೂರಿನಲ್ಲಿ ಏನಾಗಿದೆ? ತುಮಕೂರಿನಲ್ಲಿ ಒಂದಿಷ್ಟು ನಾಯಕರುಗಳಿಗೆ ಏನಾಗಿದೆ? ಸೊ ಯಾವ ರೀತಿಯಾಗಿ ಅವರಿಗೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಹುಕ್ಕಾಬಾರ್ ಫೈಟ್ ನಡೀತಾ ಇದೆ. ಸೊ ಇದರ ಮಧ್ಯೆ ತುಮಕೂರು ಜನಪ್ರತಿನಿಧಿಗಳ ಮಧ್ಯೆ ಅನುದಾನ ಫೈಟಿಗೆ ನಡೀತಾ ಇದೆ. ಸಂಸದ ಬಸವರಾಜು ನಿಂದಿಸಿದ್ದಾರೆ, ಶಾಸಕ ಗುಬ್ಬಿ ಶ್ರೀನಿವಾಸ್ ಚೆಕ್ಡ್ಯಾಂಗೆ 550 ಕೋಟಿ ಅನುದಾನ ವಿಚಾರದಲ್ಲಿ ಈ ಮಾತುಗಳು ನಡೆದಿದೆ. ಸಾರ್ವಜನಿಕರ ಎದುರಲ್ಲೇ ತೋಳೆರಿಸಿಕೊಂಡು ಕಿತ್ತಾಟವನ್ನ ಮಾಡಿದ್ದಾರೆ. ಯೋಗ್ಯ ಮತ್ತು ಅಯೋಗ್ಯ ಅಂತ ಕಿತ್ತಾಟವನ್ನ ಮಾಡಿದ್ದಾರೆ. ಇಬ್ಬರು ಕೂತ್ಕೊಂಡು ಗುಬ್ಬಿಯನ್ನ ನೀವು ಉದ್ಧಾರ ಮಾಡಿ ಅಂದ್ರೆ ನಿಮಗಾಗಿಲ್ಲ, ತುಮಕೂರಲ್ಲಿ ಸಂಸದರಾಗಿರುವಂತ ನೀವು ತುಮಕೂರನ್ನ ಉದ್ಧಾರ ಮಾಡಿ ಅಂತಂದ್ರೆ ನಿಮ್ ಕಡೆಗೂ ಆಗಿಲ್ಲ. ಅದರಲ್ಲಿ ನೀವು ಇಬ್ರು ಕೂಡ ಯೋಗ್ಯ ಅಯೋಗ್ಯದ ಬಗ್ಗೆ ಮಾತಾಡ್ತೀರಾ? ನೋಡಿ ನಿಮ್ ನಿಮ್ ಕ್ಷೇತ್ರಗಳನ್ನ ಹೋಗಿ ಏನೇನಾಗಿದೆ ನಿಮ್ ಕ್ಷೇತ್ರಗಳ ಹಣೆ ಬರಹ ಏನಿದೆ ಅಂತ ಹೇಳಿ. ಯಾರು ಯೋಗ್ಯರು ಆ ಯಾರ ಅಯೋಗ್ಯರು ಜನ ಉಗಿತಾರೆ. ಹೋಗಿ ಮುಂದೆ ಜನರ ಮುಂದೆ ನೀವು ನೀವು ಯಾಕೆ ಬೈದಾಡ್ಕೊಳ್ತೀರಾ? ಇವ್ರಿಗೆ ಕ್ಷೇತ್ರಗಳನ್ನು ಇವ್ರಿಗೆ ಅಭಿವೃದ್ಧಿ ಮಾಡೋಕ್ಕಾಗಲ್ಲ, ಇನ್ನುಳಿದವ್ರಿಗೆ ಬೆರಳು ಮಾಡಿ ತೋರಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಎಲ್ಲಿಗೆ ಹೋಗ್ತಾ ಇದೆ ರಾಜಕೀಯ ಗೊತ್ತಿಲ್ಲ. ಜನ ಉಗಿಯೋವರೆಗೂ, ಜನ ಪಾಠ ಕಲಿಸೋವರೆಗೂ ಹೀಗೆ ನೀವು ಪ್ರತಿ ಚುನಾವಣೆಯಲ್ಲಿ 2,000 ರೂಪಾಯಿ ನಿಮ್ಮ ಓಟನ್ನು ಹರಾಜು ಹಾಕ್ಕೊಂಡ್ರೆ ಇದೇ ಹಣೆ ಬರಾನೆ.